ನಮಸ್ತೆ ಸ್ನೇಹಿತರೆ, ರುಚಿಯಭಿನವಾಗಿ ಸ್ವಾಗತ. ಇವತ್ತಿನ ಒಂದು ಸಿಂಪಲ್ ಸ್ನ್ಯಾಕು ಕ್ರಿಸ್ಪಿ ಫ್ರೈಡ್ ಕಾರ್ನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕಾಫಿ ಟೀ ಟೈಮ್ಗೆ ಒಂದೊಳ್ಳೆ ಕಾಂಬಿನೇಷನ್ನು. ಟೈಮ್ ಪಾಸ್ ಮಾಡೋಕ್ಕೆ ಇದು ಒಂದೊಳ್ಳೆ ಪರ್ಫೆಕ್ಟ್ ಸ್ನ್ಯಾಕು. ಹಾಗೆ ಕ್ರಿಸ್ಪಿ ಫ್ರೈಡ್ ಕಾರ್ನ್ ಮಾಡೋ ವಿಧಾನ ಹೇಗೆ ನೋಡೋಣ, ಬನ್ನಿ. ಹಾಗೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಗೊತ್ತಾಗುತ್ತೆ. ವೀಡಿಯೋನ ಶುರು ಮಾಡೋಣ. ಮೊದಲು ಸ್ಟೌ ಆನ್ ಮಾಡಿ, ಪಾತ್ರೆ ಇಡಿ. ಇವಾಗ ಅರ್ಧದಷ್ಟು ನೀರು ಹಾಕ್ತಾಯಿದ್ದೀನಿ, ನೀರು ಬೆಚ್ಚಗಾಗಿದೆ. ಇವಾಗ ನಾನು 1 ಕಪ್ ಅಮೇರಿಕನ್ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಇದು ನಾವು ಬೇಯಿಸ್ಕೊಳ್ಳೋಂಗಿಲ್ಲ, ಸಾಫ್ಟ್ ಆದರೆ ಸಾಕು. ಈಗ ಆಲ್ಮೋಸ್ಟ್ ಅಮೇರಿಕನ್ ಕಾರ್ನ್ ಸಾಫ್ಟ್ ಆಗಿದೆ. ಇವಾಗ ನಾನು ನೀರನ್ನೆಲ್ಲ ಬಸಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕೋತಾಯಿದ್ದೀನಿ. ಇವಾಗ ನೀವು ನೋಡ್ಬೋದಾಗಿರುತ್ತೆ, ನಾನು ಅಮೇರಿಕನ್ ಸ್ವೀಟ್ ಕಾರ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಹಾಗೆ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಥರ. ನೀರು ಹಾಕೊಳ್ಳೋಕೆ ಹೋಗಬೇಡಿ, ಮಿಕ್ಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಹಾಕೊಳ್ಳೋಕೆ ಹೋಗಬೇಡಿ, ಏನಕ್ಕಂದರೆ ಅದರಲ್ಲೇ ನೀರಿನಂಶ ಇರುತ್ತೆ. ಹಾಗೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅಮೇರಿಕನ್ ಸ್ವೀಟ್ ಕಾರ್ನು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದಾಗಿರುತ್ತೆ, ಆವಾಗ ಅಮೇರಿಕನ್ ಸ್ವೀಟ್ ಕಾರ್ನು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೋತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದು ಕೋಟ್ ಆಗಬೇಕು, ಅದು ಕಾರ್ನ್ಫ್ಲೋರ್ ಎಲ್ಲ ಚೆನ್ನಾಗಿ ಅದು ಕೋಟ್ ಆಗಬೇಕು. ಹಾಗೆ ಇನ್ನೊಂದು ರೌಂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಅಮೇರಿಕನ್ ಸ್ವೀಟ್ ಕಾರ್ನ್ಗೆ ಕಾರ್ನ್ಫ್ಲೋರ್ ಎಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಂತ. ಇದೇ ಥರ ಇದು ಕಾರ್ನ್ಫ್ಲೋರು ಚೆನ್ನಾಗಿ ಕೋಟ್ ಆಗಬೇಕು. ಸೊ ಈಗ ಇದು ರೆಡಿಯಾಗಿದೆ, ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕು. ಹಾಗೆ ನಾನು ಮೊದಲೇ ಸ್ಟೌ ಆನ್ ಮಾಡಿ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ. ಇವಾಗ ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೆ, ಅಮೇರಿಕನ್ ಸ್ವೀಟ್ ಕಾರ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆಗೆ ಬಿಡಬೇಕಾದ್ರೆ ಹುಷಾರು, ಸಿಡಿಯೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ಜಾಗ್ರತೆಯಿಂದ ಬಿಡಿ, ನಿಧಾನಕ್ಕೆ ಬಿಡಿ. ಆಲ್ಮೋಸ್ಟ್ ಎಲ್ಲ ಸ್ವೀಟ್ ಕಾರ್ನು ನಾನು ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು. ಹಾಗೆ ನಾನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ನಾವು ಡೀಪ್ ಫ್ರೈ ಮಾಡ್ತಾನೆ ಇರಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಅಮೇರಿಕನ್ ಸ್ವೀಟ್ ಕಾರ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಚಿಕ್ಕದಾಗಿ ಚಾಪ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ, ಇದರಿಂದ ಒಂದು ಸ್ವಲ್ಪ ನಮಗೆ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ. ಇವಾಗ ಕ್ರಿಸ್ಪಿ ಫ್ರೈಡ್ ಕಾರ್ನ್ ರೆಡಿಯಾಗಿದೆ. ಇವಾಗ ನಾನು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಏನಪ್ಪ ಅಂದರೆ ಇದು ಮಣ್ಣಿನ ಲೋಟ, ಮಣ್ಣಿನ ಲೋಟಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದಾಗಿರುತ್ತೆ, ಮಣ್ಣಿನ ಲೋಟದಲ್ಲಿ ಕ್ರಿಸ್ಪಿ ಫ್ರೈಡ್ ಕಾರ್ನ್ ತಿನ್ನೋ ಮಜಾನೇ ಬೇರೆ. ಕಾಫಿ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಕ್ರಿಸ್ಪಿ ಫ್ರೈಡ್ ಕಾರ್ನ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು.